ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಚೈತ್ರ ಇಲ್ಲೆಲ್ಲ ಶೇವಿಂಗ್ ಆಗ್ತಾರದು ಕಾಣಿಸ್ತಾ ಇದೆಯಾ ಏನಿದು ಗ್ಲಾಸ್ ಸ್ಕಿನ್ ಸೊ ಗ್ಲಾಸ್ ಸ್ಕಿನ್ ಅಂದ್ರೇನು ಹೋಗ್ಲಿ ಗ್ಲಾಸ್ ಅಂದ್ರೇನು ಸೊ ಗ್ಲಾಸ್ ಪ್ರಾಪರ್ಟಿ ಏನು ಏನೇ ಒಂದು ಲೈಟು ಅದರ ಮೇಲೆ ಬಿದ್ದಾಗ ಅದು ರಿಫ್ಲೆಕ್ಟ್ ಆಗುತ್ತೆ ಸೊ ರಿಫ್ಲೆಕ್ಟ್ ಆದಾಗ ಏನಾಗುತ್ತೆ ಹೊಳೆಯುತ್ತೆ ಸೊ ಗ್ಲಾಸ್ ಥರ ಸ್ಮೂತ್ ಸರ್ಫೇಸ್ ಹಾಗೆ ಶೈನಿಂಗ್ ಕೊಡೋದಕ್ಕೆ ಗ್ಲಾಸ್ ಅಂತ ಹೇಳ್ತಾರೆ ಸೊ ಈ ಥರ ನಮ್ಮ ಸ್ಕಿನ್ ಮೇಲಿದ್ದರೆ ನಮ್ಮ ಮುಖ ಯಾವುದೇ ಥರ ಪೋರ್ಸ್ ಇಲ್ದಂಗೆ ಯಾವುದೇ ಕಲೆಗಳಿಲ್ದಂಗೆ ಶೈನಿಂಗಾಗಿ ಸ್ಮೂತ್ ಫಿನಿಷಿಂಗಾಗಿ ಕಾಣಿಸ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಎಸ್ ಇದು ನೀವು ಪಾರ್ಲರ್ಗೆ ಹೋದರೆ ತುಂಬಾ ಚೆನ್ನಾಗಿ ಸಿಗುತ್ತೆ ಆದರೆ ಅಷ್ಟೇ ಕಾಸ್ಟ್ಲಿನೂ ತುಂಬ ಹೈ ಇರುತ್ತೆ ಹೌದು ಡರ್ಮಟಾಲಜಿಸ್ಟ್ ಹತ್ರ ಹೋದ್ರೂ ನಿಮ್ಗೆ ಸಿಗುತ್ತೆ ಬಟ್ ಆದರೆ ಅಗೇನ್ ಪ್ರೈಸ್ ಹೈ ಇರುತ್ತೆ ಹಾಗೆ ಸೈಡ್ ಎಫೆಕ್ಟ್ಸ್ ಅಂತೂ ಇದ್ದೇ ಇರುತ್ತೆ ಹೀಗಾಗಿ ಏನು ಮಾಡಬೇಕು ನಮಗೆ ಗ್ಲಾಸ್ ಸ್ಕಿನ್ ಬೇಕು ಕಾಸ್ಟ್ಲಿನೂ ಆಗಬಾರ್ದು ಹಾಗೆ ಸೈಡ್ ಎಫೆಕ್ಟ್ಸು ಜಾಸ್ತಿ ಇರಬಾರ್ದು ಸೊ ಗ್ಲಾಸ್ ಸ್ಕಿನ್ ಪಡೆಯೋಕ್ಕೆ 7 ಡೇಸ್ ಚಾಲೆಂಜ್ ನಿಮ್ಮ ಜೊತೆ ನಾನು ಮಾಡ್ತಾ ಇದ್ದೀನಿ ಸೊ ನಾನು ಇದನ್ನು ಟ್ರೈ ಮಾಡಿ ನೋಡಿದ್ದೀನಿ ಸೊ ನನಗಂತೂ ಬೆನಿಫಿಟ್ ಸಿಕ್ಕಿದೆ ರಿಸಲ್ಟ್ ಸಿಕ್ಕಿದೆ 100% ರಿಸಲ್ಟ್ ಸಿಕ್ಕಿದೆ ಸೊ ನೀವೇ ಟ್ರೈ ಮಾಡ್ಬೋದು ಅದು ಮನೇಲಿ ಸಿಗೋ ಇಂಗ್ರೀಡಿಯೆಂಟ್ಸಿಂದ ಟ್ರೈ ಮಾಡಿ ನೋಡಿ ಒಂದ್ಸಲ ಫಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ ಅದನ್ನು ಪ್ರೆಸ್ ಮಾಡಿ ಟೈಮ್ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಅದು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಗ್ಲಾಸ್ ಸ್ಕಿನ್ ಪಡೆಯೋದಕ್ಕೆ ನಮ್ಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ನಾನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾ ಇದ್ದೀನಿ ಈ ಒಂದು ಏನು ಮೆಥಡ್ ಯೂಸ್ ಮಾಡ್ತಿದ್ದೀನಿ ಎಲ್ಲ ಸ್ಕಿನ್ ಟೋನ್ಗವ್ರಿಗೂ ಎಲ್ಲ ಏಜ್ನವ್ರು ಅದು ಎಲ್ಲರಿಗೂ ಸೂಟ್ ಆಗುತ್ತೆ ಅದು ಸೊ ಲೆಟ್ ಸ್ಟಾರ್ಟ್ ಈ ಗ್ಲಾಸ್ ಸ್ಕಿನ್ ಪ್ರೊಸೆಸ್ಸಲ್ಲಿ ನಮಗೆ 2 ಸ್ಟೆಪ್ಸ್ ಇದೆ ಫಸ್ಟ್ ಒನ್ ಬಂದುಬಿಟ್ಟು ಫೇಸ್ ಪ್ಯಾಕ್ ಸೆಕೆಂಡ್ ಒನ್ ಬಂದುಬಿಟ್ಟು ಮಾಯಿಶ್ಚರೈಸಿಂಗ್ ಸೊ ಫೇಸ್ ಪ್ಯಾಕಿಗೆ ಏನೆಲ್ಲ ಬೇಕು ಓನ್ಲಿ 4 ಇಂಗ್ರೀಡಿಯೆಂಟ್ಸ್ 4 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಬೇಕು ಅದು ಎಲ್ಲಿ ನಮ್ಮನೇಲಿರುವಂಥ ಇಂಗ್ರೀಡಿಯೆಂಟ್ಸೇ ಬೇಕು ಸೊ ಈ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ಫಸ್ಟ್ ಇಂಗ್ರೀಡಿಯೆಂಟ್ ನಮ್ಗೆ ಬೇಕಾಗಿರೋದು ಕಡಲೆ ಹಿಟ್ಟು ಏನು ಮಾಡುತ್ತೆ ಸೊ ನಮ್ಮ ಹಳೆ ಕಾಲದಿಂದನೂ ಏನ್ಸಿಯಂಟ್ ಟೈಮಿಂದನೂ ಕಡಲೆ ಹಿಟ್ಟನ್ನ ಮುಖ ತೊಳೆಯೋಕ್ಕೆ ತುಂಬಾ ಯೂಸ್ ಮಾಡ್ತಾ ಬಂದಿದ್ದೀವಿ ಸೊ ಕಡಲೆ ಹಿಟ್ಟು ತೊಗೊಂಡು ನೀವು ಡೈಲಿ ಜಸ್ಟ್ ವಾಶ್ ಮಾಡ್ತಾ ಬನ್ನಿ ಯಾರ್ಯಾರಿಗೆಲ್ಲ ಪಿಂಪಲ್ಸ್ ಇದೆ ಅದು ಕಮ್ಮಿ ಆಗ್ತಾ ಬರುತ್ತೆ ಸೊ ಸ್ಕಿನ್ ಡೆಡ್ ಸ್ಕಿನ್ನ ರಿಮೂವ್ ಮಾಡುತ್ತೆ ಸೊ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸು ಏನಿರುತ್ತಲ್ಲ ಅದನ್ನು ರಿಮೂವ್ ಮಾಡುತ್ತೆ ಸೊ ಕಡಲೆ ಹಿಟ್ಟು ತುಂಬಾ ಒಳ್ಳೆಯದು ಸೊ ಕಡಲೆ ಹಿಟ್ಟಂತೂ ನಾವು ಈ ಟೈಮಲ್ಲಿ ವಿಂಟರ್ ಸೀಸನ್ನಲ್ಲಿ ಮತ್ತು ರೈನಿ ಸೀಸನ್ನಲ್ಲಿ ಬಜ್ಜಿ ಮಾಡೋಕ್ಕೆ ಅಂತ ಇಟ್ಕೊಂಡೇ ಇರ್ತೀವಿ ಮನೆಯಲ್ಲಿ ಸೊ ಸೀದ ಕಿಚನ್ಗೆ ಹೋಗಿ ಕಡಲೆ ಹಿಟ್ಟು ತೊಗೊಳ್ಳಿ ಸೊ ಕಡಲೆ ಹಿಟ್ಟು ತೊಗೊಂಡ್ಬಿಟ್ಟು 1 ಟೇಬಲ್ಸ್ಪೂನ್ ಕಡಲೆ ಹಿಟ್ಟನ್ನ ತೊಗೊಳ್ಳಿ ಸೊ ನೆಕ್ಸ್ಟ್ ಏನು ಬೇಕು ನೆಕ್ಸ್ಟ್ ನಮಗೆ ಬೇಕಾಗಿದ್ದು ರೈಸ್ ವಾಟರ್ ಸೊ ರೈಸ್ ವಾಟರ್ ಅಂದ ತಕ್ಷಣ ಏನು ಅಂದ್ಕೊಬಿಡಿ ರೈಸ್ ವಾಟರ್ ಅಂತಂದರೆ ನಾವೇನು ದಿನ ಅಕ್ಕಿ ತೊಳೆದ್ಬಿಟ್ಟು ನೀರು ಚೆಲ್ತೀವಲ್ಲ ಅದು ಅದರಲ್ಲಿ ತುಂಬ ಮಿನರಲ್ಸ್ ಇರುತ್ತೆ ತುಂಬ ವೈಟಮಿನ್ಸ್ ಇರುತ್ತೆ ಸೊ ಇದು ತುಂಬಾ ಹೆಲ್ಪ್ ಮಾಡುತ್ತೆ ರಿಪೇರ್ ಮಾಡುತ್ತೆ ಸ್ಕಿನ್ ಟೈಟನ್ ಮಾಡುತ್ತೆ ಹಾಗೆ ಆ್ಯಂಟಿ ಏಜಿಂಗ್ ಸೊ ರಿಂಕಲ್ಸ್ನ ಕಮ್ಮಿ ಮಾಡ್ತಾ ಬರುತ್ತೆ ನೀವು ಜಸ್ಟ್ ಅಕ್ಕಿ ತೊಳೆದ ನೀರಿಂದ ನೀವು ಚೆನ್ನಾಗಿ ಅಕ್ಕಿ ತೊಳೆದ ನೀರು ಅಂದರೆ ಫಸ್ಟಿಗೆ ತೊಳೆದ ನೀರಲ್ಲ ಅಕ್ಕಿನ 2-3 ಸಲ ತೊಳೆದ್ಬಿಟ್ಟು ಅಕ್ಕಿನ ಆಮೇಲೆ ನೆನೆ ಇಡಿ ನೆನೆ ಇಟ್ಬಿಟ್ಟು 5-6 ತಾಸು ಇಟ್ಟಮೇಲೆ ಅದು ಸ್ವಲ್ಪ ತನ್ನ ಅಕ್ಕಿ ಅಂಶನ ಬಿಟ್ಕೊಳುತ್ತೆ ಬಿಳಿ ಬಿಳಿ ನೀರು ಥರ ಆಗುತ್ತೆ ಅಕ್ಕಿ ನೀರು ರೈಸ್ ವಾಟರ್ ಸೊ ಆ ನೀರಿಂದ ನಿಮ್ಮ ಮುಖನ ದಿನ ತೊಳಿತಾ ಬಂದಂಗೆ ನಿಮ್ಮ ಸ್ಕಿನ್ನು ಟೈಟ್ ಆಗ್ತಾ ಬರುತ್ತೆ ಸೊ ಹಾಗೆ ರಿಂಕಲ್ಸ್ ಎಲ್ಲ ಕಮ್ಮಿ ಆಗುತ್ತೆ ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ ಥರ್ಡ್ ಒನ್ ಗ್ಲಿಸರಿನ್ ಗ್ಲಿಸರಿನ್ ಇದು ಒಂದು ಫ್ಯಾನ್ಸಿ ಸ್ಟೋರ್ಸ್ ಎಲ್ಲ ಸಿಗುತ್ತೆ ನಿಮಗೆ ಇದು ಓಡರ್ಲೆಸ್ ಮತ್ತು ಕಲರ್ಲೆಸ್ ಒಂದು ಲಿಕ್ವಿಡ್ ಆಗಿದೆ ಅಂದರೆ ನೀವೆಲ್ಲ ಪ್ರಾಡಕ್ಟ್ಸು ಈಗ ಸಡನ್ನಾಗಿ ಹೋಗ್ಬಿಟ್ಟು ನಿಮ್ಗೆ ಯೂಸ್ ಮಾಡ್ತಿರೋ ಎಲ್ಲ ಪ್ರಾಡಕ್ಟ್ಸು ನೋಡಿ ಎಲ್ಲ ಪ್ರಾಡಕ್ಟ್ಸು ಬಾಡಿ ವಾಶ್ ಆಗಿರ್ಬೋದು ಅಥವಾ ಕಾಸ್ಮೆಟಿಕ್ಸ್ ಇರ್ಬೋದು ಎಲ್ಲ ಪ್ರಾಡಕ್ಟ್ಸಲ್ಲೂ ಮೇನಾಗಿ ಯೂಸ್ ಮಾಡ್ತಾ ಇರೋದೆ ಗ್ಲಿಸರಿನ್ ಅನ್ನೋ ಒಂದು ಅಂಶನ ಸೊ ಇದೇನು ಕೊಡುತ್ತೆ ಇದು ಹೈಡ್ರೇಷನ್ ಕೊಡುತ್ತೆ ಗ್ಲಾಸ್ ಸ್ಕಿನ್ ಗ್ಲಾಸ್ ಸ್ಕಿನ್ನಿಗೆ ಮೇನ್ ಬೇಕಾಗಿರೋದೇನು ಹೈಡ್ರೇಷನ್ ಮತ್ತು ಗ್ಲೋ ಇವೆರಡೂ ಸೇರಿದಾಗ ನಮಗೇನು ಸಿಗುತ್ತೆ ಗ್ಲಾಸ್ ಸ್ಕಿನ್ ಸಿಗುತ್ತೆ ಸೊ ಡೀಪ್ ಹೈಡ್ರೇಟ್ ಮಾಡೋದ್ರಿಂದ ನಮ್ಮ ಸ್ಕಿನ್ನು ಡ್ರೈ ಆಗಕ್ಕೆ ಬಿಡಲ್ಲ ಸೊ ಆವಾಗ ಏನಾಗುತ್ತೆ ನಮ್ಮ ಸ್ಕಿನ್ನು ಹೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ 4th ಬಂದುಬಿಟ್ಟು ನಾವು ದಿನಾನೂ ಯೂಸ್ ಮಾಡ್ತೀವಿ ಇದನ್ನು ಒಂದು ಒಳ್ಳೆಯ ಪದಾರ್ಥ ಇದು ಯಾವುದು ಅಂತಂದರೆ ಅರಿಶಿನ ಹಳದಿ ಆಯುರ್ವೇದದಲ್ಲಿ ಇದು ಒಂದು ಒಳ್ಳೆಯ ಮನೆ ಮದ್ದಾಗಿದೆ ಯಾವುದೇ ಒಂದು ಪಿಂಪಲ್ಸಿಗೆ ಆಗಿರ್ಬೋದು ಸ್ಕಿನ್ ರಿಲೇಟೆಡ್ ಯಾವುದೇ ಪ್ರಾಬ್ಲಮ್ಸ್ ಇದ್ದರೂ ಅರಿಶಿನ ಒಂದು ಒಳ್ಳೆಯ ಮನೆ ಮದ್ದು ಸೊ ಹೇಗೆ ಯೂಸ್ ಮಾಡೋದು ಯಾಕಂದರೆ ಇದು ಹಳದಿ ಬಣ್ಣ ಇದ್ರ ಗುಣ ಆಗಿರೋದ್ರಿಂದ ಇದನ್ನು ಜಾಸ್ತಿ ಯೂಸ್ ಮಾಡೋದ್ರಿಂದ ನಮ್ಮ ಮುಖದಲ್ಲಿ ಹಳದಿ ಈಗ ಅರಿಶಿನ ನೀವು ಜಾಸ್ತಿ ಹಚ್ಕೊಂಡು ನೋಡಿ ಒಂದ್ಸಲ ಸೊ ಹಳದಿ ಹಳದಿ ಹಾಗೆ ಇರುತ್ತೆ
ಯಾರು ನೀವು ಅರ್ಶನ ಹಚ್ಕೊಂಡು ಮುಖ ತೊಳ್ಕೊಂಡು ಹೊರಬೋದಾಗ ಕೇಳ್ತಾರೆ, ಏನು ಅರ್ಶನ ಹಚ್ಕೊಂಡ್ಯಾ ಅಂತ ಕೇಳ್ತಾರೆ. ಸೊ ಹಾಗೆ ಅರಿಶಿನ ಸ್ವಲ್ಪ ಸ್ವಲ್ಪ ಒಂದು ಪಿಂಚ್ ಒಂದು ಚಿಟಿಕೆಯಷ್ಟು ಅರಿಶಿನ ಸಾಕು. ಸೊ ಹೇಗೆ ಮಾಡೋದು, ಲೆಟ್ಸ್ ಸ್ಟಾರ್ಟ್. ಏನಿಲ್ಲ, ಒಂದು ಬೌಲ್ ತೊಗೊಳ್ಳಿ. ಒಂದು ಬೌಲಲ್ಲಿ ಒಂದು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಹಾಕಿ, ನೆಕ್ಸ್ಟ್ ಅದಾದಮೇಲೆ ನಾನೇನು ಹೇಳಿದ್ದಲ್ಲ ರೈಸ್ ವಾಟರ್ ಏನು ಬಂದಿದೆಯಲ್ಲ ಅದರಿಂದ ನಾಲ್ಕು ಸ್ಪೂನು ರೈಸ್ ವಾಟರ್ ಹಾಕಿ, ಹಾಗೆ ಒಂದು ಸ್ಪೂನು ಗ್ಲಿಸರಿನ್ ಹಾಕಿ, ಆಮೇಲೆ ಲಾಸ್ಟ್ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕಿ. ಸೊ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಆದಮೇಲೆ ನಿಮ್ಮದು ಫೇಸ್ ಪ್ಯಾಕ್ ರೆಡಿ. ಸೊ ಫೇಸ್ ಪ್ಯಾಕ್ ರೆಡಿ ಆದಮೇಲೆ ಅದನ್ನ ಅಪ್ಲೈ ಮಾಡಬೇಕಾದ್ರೆ ಈ ಪಾಯಿಂಟ್ನ ತುಂಬ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಅಪ್ಲೈ ಮಾಡಬೇಕಾದ್ರೆ ಒಂದೇ ಸಲಿಗೆ ಈಗ ನಾವು ಹೆಂಗೆ ಮುಲ್ತಾನ್ ಮೆಟ್ಟಿ ಅದೆಲ್ಲ ಅಪ್ಲೈ ಮಾಡಿಬಿಡ್ತೀವಲ್ಲ ಆ ಥರ ಮಾಡೋದಲ್ಲ. ಇದು ಚೆನ್ನಾಗಿ ಮಸಾಜ್ ಮಾಡಬೇಕು, ಒಂದು ಸರ್ಕ್ಯುಲರ್ ಮೋಷನಲ್ಲಿ. ಎಲ್ಲಿ ಈ ಭಾಗದಲ್ಲಿ ನಮಗೆ ಎಲ್ಲಿ ಪೋರ್ಸ್ ಇರುತ್ತೆ, ಹಾಗೆ ಎಲ್ಲಿ ಬ್ಲ್ಯಾಕ್ ಹೆಡ್ಸ್ ಇರುತ್ತೆ, ವೈಟ್ ಹೆಡ್ಸ್ ಇರುತ್ತೆ, ಆ ಭಾಗದಲ್ಲಿ ನಾವು ಚೆನ್ನಾಗಿ ಸರ್ಕ್ಯುಲರ್ ಮೋಷನಲ್ಲಿ ಚೆನ್ನಾಗಿ ಮಸಾಜ್ ಮಾಡಬೇಕು ಒಂದು 5 ಮಿನಿಟ್ಸ್. ಆಫ್ಟರ್ ದಟ್ ಮೇಲೆ ಇನ್ನೊಂದು ಲೇಯರ್ ಹಚ್ತಾ ಅದು ತಿಕ್ಕ ಏನು ಎಷ್ಟು ಪೇಸ್ಟ್ ಮಾಡ್ಕೊಂಡಿರ್ತೀವಿ ಅದಷ್ಟೊಂದನ್ನು ಹಚ್ಚಿ ಅದನ್ನು 15-20 ಮಿನಿಟ್ಸ್ ಆರಕ್ಕೆ ಬಿಡಿ. ಸೊ ಪೂರ್ತಿ ಡ್ರೈ ಆಗೋ ತನಕ ಬಿಡಬೇಡಿ. 20 ಮಿನಿಟ್ಸ್ ಆಗ್ತಿದ್ದಂಗೆ ಸ್ವಲ್ಪ ಇನ್ನೂ ಬೆಟ್ಟಿದ್ದಂಗೆ ನೀವು ವೈಪ್ಔಟ್ ಮಾಡ್ಬೋದು. ಸೊ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ನಿಮ್ಗೆ ತೋರಿಸೋಕ್ಕೋಸ್ಕರ ಮಧ್ಯದಲ್ಲಿ ವಾಟರ್ ತೊಗೊಂಡು ಒಂದು ವೆಟ್ ವೈಪ್ಸಿಂದ ನಾನು ಒರೆಸ್ಕೋತಾ ಇದ್ದೀನಿ. ಕೊನೆಗೆ ಸರಿಯಾಗಿಲ್ಲ, ಸೊ ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಫೇಸ್ ವಾಶ್ ಮಾಡಿದ್ಮೇಲೆ ನನ್ನ ಸ್ಕಿನ್ ಹೇಗೆ ಶೈನಿಂಗ್ ಲೈಟಾಗಿ ಶೈನಿಂಗ್ ಬರ್ತಾ ಇದೆ ನೋಡಿ. ಸೆಕೆಂಡ್ ಸ್ಟೆಪ್ ಏನಂತಂದರೆ ಮಾಯಿಶ್ಚರೈಸಿಂಗ್. ಸೊ ಇದೆಲ್ಲ ಮಾಡಿದಾಗ ನಮ್ಮ ಬ್ಲ್ಯಾಕ್ ಹೆಡ್ಸ್ ಆಗಿರ್ಬೋದು, ಡೆಡ್ ಸ್ಕಿನ್ನು, ಅದೆಲ್ಲ ನಿಮ್ಮ ಮಸಾಜ್ ಮಾಡೋದ್ರಿಂದ ಅದೆಲ್ಲ ರಿಮೂವ್ ಆಗಿರುತ್ತೆ. ನಮ್ಮ ಸ್ಕಿನ್ ಏನಾಗಿರುತ್ತೆ, ಸಾಫ್ಟ್ ಆಗಿರುತ್ತೆ, ಹಾಗೆ ತುಂಬ ಸೂಕ್ಷ್ಮವಾಗಿರುತ್ತೆ, ಸ್ಮೂತ್ ಆಗಿರುತ್ತೆ. ಸೊ ಅದಕ್ಕೆ ನಮಗೇನು ಡ್ರೈ ಆಗಿರೋದ್ರಿಂದ ಅದಕ್ಕೆ ನಮಗೇನು ಬೇಕು, ಮಾಯಿಶ್ಚರೈಸ್ ಬೇಕು. ಸೆಕೆಂಡ್ ಸ್ಟೆಪ್ ಮಾಯಿಶ್ಚರೈಸರ್. ಸೊ ಈ ಮಾಯಿಶ್ಚರೈಸರಲ್ಲಿ ನಾನು ಏನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾ ಇದ್ದೀನಿ, ಓನ್ಲಿ 2 ಇಂಗ್ರೀಡಿಯೆಂಟ್ಸ್. ಫಸ್ಟ್ ಒನ್ ಅಲೋವೆರಾ, ಸೆಕೆಂಡ್ ಒನ್ ಗ್ಲಿಸರಿನ್. ಸೊ ಅಲೋವೆರಾ ಬಂದುಬಿಟ್ಟು ಆಪ್ಷನಲ್. ಸೊ ಈಗ ನಾನಂತೂ ಇಲ್ಲಿ ರೆಡಿಮೇಡ್ ಅಲೋವೆರಾ ಜೆಲ್ನ ಯೂಸ್ ಮಾಡಿದ್ದೀನಿ, ಅದು ಪತಂಜಲಿದು. ಸೊ ನಿಮ್ಮ ಹತ್ರ ಯಾವ್ದು ಅಲೋವೆರಾ ಜೆಲ್ ಇದೆಯೋ ಅದನ್ನೇ ಯೂಸ್ ಮಾಡ್ಬೋದು. ಇಲ್ಲ ನಿಮ್ಮ ಹತ್ರ ಅಲೋವೆರಾ ಗಿಡ ಇದೆ, ಆ ಎಲೆನ ಕಟ್ ಮಾಡಿಬಿಟ್ಟು ಅಲೋವೆರಾ ತೆಗಿತೀನಿ ಅಂದರೆ ತುಂಬಾ ಒಳ್ಳೆಯದು. ಸೊ ನನ್ನ ಹತ್ರ ಇಲ್ಲ, ಸೊ ಹಾಗಾಗಿ ನಾನು ಅಲೋವೆರಾ ಜೆಲ್ ಪತಂಜಲಿದು ತೊಗೊಂಡ್ಬಿಟ್ಟು 1 ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ ಗ್ಲಿಸರಿನ್ ಆಲ್ರೆಡಿ ನಾನು ಹೇಳಿದ್ನಲ್ಲ, ಗ್ಲಿಸರಿನ್ ಪ್ರಾಪರ್ಟೀಸ್ ಎಲ್ಲ ಏನೇನು ಒಳ್ಳೇದು ಅಂತಂದ್ರೆ ಅದನ್ನು 1 ಸ್ಪೂನ್. ಸೊ ಅಲೋವೆರಾ ಬಂದುಬಿಟ್ರೆ ನಿಮ್ಗೆ ಗೊತ್ತಲ್ಲ, ಅಲೋವೆರಾನ ನೀವು ಡೈಲಿ ಏನೂ ಹಾಕದೆ ಜಸ್ಟ್ ಅಲೋವೆರಾದಿಂದ ನೀವು ಮಸಾಜ್ ಮಾಡ್ತಾ ಬನ್ನಿ, ಸ್ಕಿನ್ ನಿಮ್ಮದು ಸ್ಮೂತ್ ಟೆಕ್ಸ್ಚರ್ ಕೊಡುತ್ತೆ ನಿಮ್ಮ ಮುಖದಲ್ಲಿ, ಹಾಗೆ ಕ್ಲಿಯರ್ ಸ್ಕಿನ್ ಬರ್ತಾ ಹೋಗುತ್ತೆ, ಗ್ಲೋಯಿಂಗ್ ಸ್ಕಿನ್ ಬರುತ್ತೆ. ಸೊ ಅಲೋವೆರಾ 1 ಟೇಬಲ್ ಸ್ಪೂನ್ ಮತ್ತು ಗ್ಲಿಸರಿನ್ 1 ಟೇಬಲ್ ಸ್ಪೂನ್ ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ ಸರ್ಕ್ಯುಲರ್ ಮೋಷನ್ ಏನು ಪೋರ್ಸ್ ಅದೆಲ್ಲ ಓಪನ್ ಆಗಿರುತ್ತೆ. ಸೊ ಬ್ಲ್ಯಾಕ್ ಹೆಡ್ಸ್ ಅಥವಾ ಏನೆಲ್ಲ ರಿಮೂವ್ ಆಗಿರುತ್ತೆ, ಡರ್ಟ್ ಪೋರ್ಸಲ್ಲಿರೋ ಡರ್ಟ್ ಎಲ್ಲ ರಿಮೂವ್ ಆಗಿರುತ್ತೆ. ಸೊ ಆಫ್ಟರ್ ದಟ್ ಈಗ ನಾವೀಗ ಈ ಜೆಲ್ಲನ್ನು ಅಪ್ಲೈ ಮಾಡಿ ಚೆನ್ನಾಗಿ ಸರ್ಕ್ಯುಲರ್ ಮೋಷನ್ ಮಸಾಜ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಒಳಗೆ ನೀಟಾಗಿ ಅದು ಸೆಟ್ ಆಗುತ್ತೆ. ಸೊ ಆವಾಗ ನಮಗೆ ಗ್ಲೋನೆಸ್ ಜಾಸ್ತಿ ಆಗುತ್ತೆ, ಸೊ ಆವಾಗ ನಮ್ಮ ಸ್ಕಿನ್ ನೋಡೋಕ್ಕೆ ಹೆಲ್ದಿಯಾಗಿ ಕಾಣುತ್ತೆ. ಸೊ ಆದಷ್ಟು ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡಬೇಕು. ಇದು ಅಷ್ಟೇ, ತಕ್ಷಣ ತೊಳ್ಕೋಬಾರದು, ಒಂದು 15-20 ಮಿನಿಟ್ಸ್ ಬಿಟ್ಬಿಟ್ಟು ಅದಾದಮೇಲೆ ನಾವು ವೈಪ್ಔಟ್ ಮಾಡ್ಕೋಬೋದು ಅಥವಾ ನೀರಿಂದ ತೊಳ್ಕೋಬೋದು. ಬೆಟರ್ ಆಪ್ಷನ್ ನೀರಿಂದ ತೊಳ್ಕೊಂಡ್ರೆ ಸೊ ಒಳ್ಳೆಯದೇ, ಯಾಕಂದರೆ ಈಗ ಅಲೋವೆರಾ ಮತ್ತು ಗ್ಲಿಸರಿನ್ ಎರಡೂ ಒಂಥರ ಜೆಲ್ ಅಂಶದಲ್ಲಿರೋದ್ರಿಂದ ಅದು ಹಾಗೆ ಉಳ್ಕೊಳ್ಳುತ್ತೆ, ಅಂಟೆಂಟ್ ಅನಿಸುತ್ತೆ. ಹಾಗಾಗಿ ನಾವು ನೀರು ತೊಗೊಂಡು ತೊಳ್ಕೊಂಡ್ರೆ ನೀಟಾಗಿ ಕ್ಲೀನಾಗಿ ಹೋಗುತ್ತೆ. 7 ಡೇಸ್ ನೀವು ಕನ್ಸಿಸ್ಟೆಂಟ್ಲಿ ಮಾಡಿದರೆ 100% ರಿಸಲ್ಟ್ ನಿಮಗೆ ಸಿಗುತ್ತೆ. ಸೊ 100% ರಿಸಲ್ಟ್ ಸಿಕ್ಕೇ. ಸೊ 7 ಡೇಸ್ ಟ್ರೈ ಮಾಡಿ ನೋಡಿ, ಯಾರಿಗೆಲ್ಲ ಸಿಕ್ಕಿಲ್ಲ ಅಥವಾ ಯಾರಿಗಾದ್ರೆ ಏನಾದರೂ ಚೇಂಜಸ್ ಆದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದು ಕಮೆಂಟ್ ಮಾಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ, ಅದನ್ನು ಪ್ರೆಸ್ ಮಾಡೋದು ಮರಿಬೇಡಿ. ಹಾಗೆ ಪ್ರೆಸ್ ಮಾಡೋದ್ರಿಂದ ನೆಕ್ಸ್ಟ್ ಟೈಮ್ ನಿಮಗೆ ನಾನು ನೆಕ್ಸ್ಟ್ ಯಾವುದೇ ಹೊಸ ವಿಡಿಯೋ ಹಾಕಿದ್ರು ಅದು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಯಾರಿಗೆಲ್ಲ ನೆಸೆಸಿಟಿ ಇದೆ ಸ್ಕಿನ್ ಟೋನ್ ಬಗ್ಗೆ, ಗ್ಲಾಸ್ ಸ್ಕಿನ್ ಬೇಕು ಅಂತ ನಿಮ್ಮ ಹತ್ರ ಮಾತಾಡ್ತಾ ಇರ್ತಾರೆ, ಅವ್ರ ಜೊತೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೆ ಹೆಲ್ಪ್ಫುಲ್ ಆಗುತ್ತೆ. ಮತ್ತೆ ಸಿಗೋಣ, ನಮಸ್ಕಾರ.